ಕಳೆದ 3 ದಶಕಗಳಿಂದ ವೈದ್ಯಕೀಯ ಸೇವೆ ನೀಡುತ್ತಿರುವ ನಾಗರಮುನ್ನೋಳಿಯ ಪಾಂಡುರಂಗ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಎಂಬಿ ಕುಂಬಾರ್ ಅವರ ಸೇವೆ ಸಮಾಜಮುಖಿಯಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರು ಶನಿವಾರ ತಾಲೂಕಿನ ನಾಗರಮುನ್ನೋಳಿ ಪಾಂಡುರಂಗ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಪಾಂಡುರಂಗ ಆಸ್ಪತ್ರೆ ವೈದ್ಯ ಕುಂಬಾರ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹಲವು ವರ್ಷಗಳಿಂದ ಪಾರ್ಶ್ವವಾಯು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಬಡ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಕೋವಿಡ್ ಸಂದರ್ಭದಲ್ಲಿ ನುರಿತ ವೈದ್ಯರೊಂದಿಗೆ ಸೋಂಕಿತರ ಸೇವೆಯಲ್ಲಿ ತೊಡಗಿಕೊಂಡು ಆರೋಗ್ಯ ಚಿಕಿತ್ಸೆ ನೀಡಿದ್ದಾರೆ. ಬಡ ಜನರ ಕಡೆಯಿಂದ ಹೆಚ್ಚು ಹಣ ತೆಗೆದುಕೊಳ್ಳದೆ ಮಾನವೀಯತೆ ಆಧಾರದ ಮೇಲೆ ಚಿಕಿತ್ಸೆ ನೀಡಿದ್ದಾರೆ ಎಂಬುದನ್ನು ನಾನು ಕೇಳಿದ್ದೆ. ಇಂದು ಪ್ರತ್ಯಕ್ಷವಾಗಿ ನೋಡಿ ತಿಳಿದುಕೊಂಡಿರುವುದು ಸಂತಸ ತಂದಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹರ್ಷ ವ್ಯಕ್ತಪಡಿಸಿದರು. ಭಾಳ ಜನ ಪೇಷಂಟ್ಗೆ ಹೋಗ್ತಾರೆ, ವಿಶೇಷ ಬಡವರು ಬರ್ತಾರೆ, ಅವ್ರಿಗೆ ಭಾಳ ಇನ್ನೂ ಆಸೆ ಇತ್ತು, ಆಸೆ ಇವತ್ತು ಈಡೇರಿದೆ. ಭಾಳ ಸಂತೋಷ ಆಯಿತು, ನಿಮಗೆಲ್ಲ ನೀವು ಹೆಂಗೆ ಬೆಳೆದ್ರಿ ಹಂಗೆ ಆಸ್ಪತ್ರೆ ಕೂಡ ಬೆಳೆಸಿದ್ರಿ, ನೀವು ಹೆಂಗೆ ಬೆಳೆದ್ರಿ ಹಿಂಗೆ ಆಸ್ಪತ್ರೆ ಕೂಡ ಬೆಳೆದಿದೆ. ಜನರು ಕೂಡ ಅಷ್ಟೇ ನಿಮ್ಮ ವಿಶ್ವಾಸದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ. ಭಾಳ ಮುಖ್ಯ ಸ್ಟಾಫ್ ಸಿಬ್ಬಂದಿಯವರಿದ್ದಾರೆ, ನರ್ಸ್ ಇದ್ದಾರೆ, ಟೆಕ್ನಿಷಿಯನ್ ಇದ್ದಾರೆ, ಇವೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಕೋವಿಡ್ ಸಂದರ್ಭ ಕೂಡ ವಿಶೇಷವಾಗಿ ಕೋವಿಡ್ ಆಸ್ಪತ್ರೆ ಪರಿವರ್ತನೆ ಮಾಡಿ ಸುಮಾರು 50 ಜನಕ್ಕೆ ಚಿಕಿತ್ಸೆ ನೀಡುವಂಥ ಒಳ್ಳೆಯ ಉತ್ತಮ ಕೆಲಸ ಮಾಡಿದ್ದೆ. ಇದನ್ನು ಸಮಾಜ ಗುರುತಿಸಿದೆ, ನಿಮ್ಮ ಸೇವೆಯನ್ನು ಖಂಡಿತವಾಗಿ ಗುರುತಿಸಿದೆ. ಮತ್ತು ನನಗೂ ಯಾವುದೇ ಒಂದು ಇದ್ದರೆ ನಾನು ನೋಡುವಂಥ ಅವಕಾಶ ಇದೆ. ಮುಂಚೆ ಈಗೆಲ್ಲ ಏನಾದ್ರು ಒಂದು ಇದ್ದರೆ ಅದು ನೋಡಬೇಕು, ಏನು ಮಾಡ್ತಾರೆ ಅಂತ ನನಗಿದೆ. ಯಾಕಂದರೆ ಭಾಳಷ್ಟು ಆಯುರ್ವೇದಿಕ ಆಸ್ಪತ್ರೆ ಕಾಲೇಜುಗಳನ್ನು ಏನು ಔಷಧ ಅವ್ರಿಗೆ ಕೊಡ್ತೀರಿ ಅಂತ ಕೇಳುತ್ತಾರೆ. ಒಂಥರ ತಿಳ್ಕೊಳ್ಳಿಕ್ಕೆ ನನಗೆ ಭಾಳ ಆಸಕ್ತಿ. ಯಾವುದೇ ತಿಳಿದ್ರು ಕೂಡ ವಿಶೇಷವಾಗಿ ಇಲ್ಲಿ ಬಂದಿದ್ದೇವೆ, ಒಳ್ಳೆಯ ಸೇವೆ ಮಾಡ್ತಾರೆ. ಈ ಸೇವೆ ಮುಂಬರಲಿ, ನಿಮ್ಮ ಮಕ್ಕಳ ಕಾಲದಲ್ಲಿ ಬಂದರೆ ಹಾಗೆ ಸೇವೆ ಮುಂದುವರಿಲ್ಲಂತ ಹಾರೈಸಿ ಭಾಳ ಸಂತೋಷ. ಚಿಕ್ಕ ಗ್ರಾಮದಲ್ಲಿ ಈ ರೀತಿ ಸುವ್ಯವಸ್ಥಿತವಾದ ಆಸ್ಪತ್ರೆ ಅಂತ ಬಿಟ್ಟಿದ್ರೆ ಜನಸೇವೆ ಮಾಡ್ತಾಯಿದ್ರೆ ಒಳ್ಳೆಯದಾಗಲಿ. ನಾವು ಕೂಡ ನೋಡಿದ್ವಿ ಮೊನ್ನೆ ಕೋವಿಡ್ದಲ್ಲಿ ಸುಮಾರು 5 ಲಕ್ಷ 6 ಲಕ್ಷ ಬಿಲ್ ಕೊಡದೆ ಯಾರೂ ಬಂದಿಲ್ಲ, ಅವರು ಉಳಿಸ್ಕೊಳ್ಳೋಕೆ ಆಗಿಲ್ಲ. ಅವರು ಅನುಕೂಲ ಇಂಥ ಬೆಳಿನ ಖರ್ಚಲ್ಲಿ ನಾವು ಮಾಡಿದ್ದೇ ಭಾಳ ದೊಡ್ಡ ಸೇವೆ ಅಂತ ನಾವು ಪರಿಗಣಿಸ್ತಾ ಇದ್ದೇವೆ. ತಮ್ಮ ಉತ್ತಮ ಸೇವೆಗೆ ತಮ್ಮ ಬಂಧುಗಳಿಗೆ ಮತ್ತು ತಮ್ಮ ಎಲ್ಲ ವೈದ್ಯರಿಗೆ ಸಿಬ್ಬಂದಿಯವರಿಗೆ ಅವ್ರು ನಿಮ್ಮೇನೋ ಒಂದು ನೇಚರ್ ಇದೆ, ತಮ್ಮ ಒಂದು ರೋಗಿಗಳನ್ನು ನೋಡೋವಂಥದ್ದು, ಸಮಾಜ ನೋಡೋವಂಥದ್ದು ಹಂಗೆ ಮುಂದುವರಿಲಿ. ನಿಮ್ಮಿಂದ ಇನ್ನೂ ಸಾಕಷ್ಟು ಬಡವರಿಗೆ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ಸಿಗಲಂತ ಹಾರೈಸುತ್ತಾ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ಮುರಾಯಿ ಮಾತನಾಡಿ, ಕುಂಬಾರ್ ಆಸ್ಪತ್ರೆಯಿಂದ ನಾಗರಮುನ್ನೋಳಿ 4 ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ. ಲಕ್ವಾ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಡಾಕ್ಟರ್ ಕುಂಬಾರ್ ಅವರು ಪಾಂಡುರಂಗನ ಭಕ್ತರಾಗಿದ್ದುಕೊಂಡು ಚಿಕಿತ್ಸೆ ನೀಡುತ್ತಾ ಲಕ್ಷಾಂತರ ಜನರ ಆರೋಗ್ಯ ಸುಧಾರಿಸಿದ್ದಾರೆ ಎಂದರು. ನಾಗರಮುನ್ನೋಳಿಯಲ್ಲಿ ಅತಿ ಒಂದು ಯಾರು ಬಡವರು ಅತಿ ಯಾರೇ ಒಬ್ಬರು ರೊಕ್ಕಂದ್ರೆ ಕುಂಬಾರ್ ಡಾಕ್ಟರ್ ಸರ್ ಎಂ ಬಿ ಕುಂಬಾರ್ ಸರ್ ಅವ್ರು ಹೋಗಿ ಸ್ವತಃ ತಮ್ಮ ಒಂದು ಬ್ಯಾಗ ಒಂದು ಸೈಕಲ್ ಹೋಗ್ತಾರೆ, ಏನು ಮೋಟರ್ ಸೈಕಲ್ ಏನಿಲ್ಲ. ಅವಾಗ ಹೋಗಿ ಅಲ್ಲಿಂದ ಅವ್ರದ್ದು ಒಂದು ಇಲ್ಲಿ ಪಾಂಡುರಂಗ ಅವ್ರಿಗೊಂದು ಏನು ಆಸೆ ಏನು ಅವ್ರಿಗೊಂದು ಅವ್ರ ಕಪಾಪ ನಮ್ಗೆ ನಾಗರಮುನ್ನೋಳಿ ಒಂದು ನಾಗರಮುನ್ನೋಳಿ ಒಂದು ದೊಡ್ಡ ಹಿಂದಿನ ಇತಿಹಾಸ ಐತೆ ನಮ್ಮ ನಾಗರಮುನ್ನ. ಯಾಕಂತಂದ್ರೆ 4 ರಾಜ್ಯದಲ್ಲಿ ಇತಿಹಾಸ ಐತೆ, 4 ರಾಜ್ಯದಲ್ಲಿ. ಯಾಕೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಈ ಎಲ್ಲ ಬಾರ್ಡರ್ದು ಇಲ್ಲಿ ಜನ ಬರ್ತಾರೆ ಅಲ್ಲಿ. ಮತ್ತು ಇಲ್ಲಿ ವಿಶೇಷವಾಗಿ ಅಂತಂದ್ರೆ ಅಲ್ಲಿ ಬೇರೆ ಕಡೆ ಪೇಷಂಟ್ ಕಡಿಮೆ ಇರೋದು ಇಲ್ಲಿ ತಂದ್ರೆ ಅದ್ರ ಪಾಂಡುರಂಗ ಆಶೀರ್ವಾದಿತ್ತು ಅದು ಏನೇ ನಮಗೂ ಇಲ್ಲಿ ಗೊತ್ತಾಗಲಿಲ್ಲ. ಅದು ತಂದ ತಕ್ಷಣ ಇಲ್ಲಿ 1-2 ಸಾವಿರ ಆರಾಮಾಗಿರ್ತದೆ. ಯಾಕಂದ್ರೆ ಇಲ್ಲಿ ನಮ್ಮ ಭಾಳ ಕಣ್ಣಲ್ಲಿ ಉಳಿದ್ರು. ಇವಾಗ ಪೇಷಂಟ್ ಹೋಗ್ಬೇಕಂದಾಗ ಇಲ್ಲಿ ಅವ್ರ ಇಲ್ಲಿ ಕರ್ಕೊಂಬಂದ್ರೆ ಪಾಂಡುರಂಗ ಕುಂಬಾರ ಕರ್ಕೊಂಬಂದ್ರೆ ನಮ್ಮ ಸರ್ ಇಲ್ಲಿ ಬರ್ತೀವಿ ಏನು ಮಾಡ್ತಾರೆ ಮೊದಲು ಇಂಜೆಕ್ಷನ್ ಮಾಡ್ಲಿಕ್ಕೆ ಮೊದಲೇ ಕಲ್ಸಕ್ರಿ ಅವ್ರ ಕಾರ್ಯಕ್ರಮ ಕೊಡ್ತಾರೆ. ಮೊದಲು ಆ ಪೇಷಂಟ್ ಕೊಡ್ತಾರೆ ಮತ್ತು ಅವ್ರಿಗೆ ಬಂದಾಯಿ ಕೊಡ್ತಾರೆ. ಅದು ಏನು ಅಂತಂದ್ರೆ ಪಾಂಡುರಂಗ ಆಶೀರ್ವಾದ ಎಂಬಲ್ಲಿ ನಮ್ಮಲ್ಲಿ ನಾಗರಮುನ್ನೋಳಿ ಒಟ್ಟಾರೆ ನಮ್ಮ ನಾಗರಮುನ್ನೋಳಿ ಈ ಅಂತಾರಾಜ್ಯ ಜಿಲ್ಲೆ ಅಂತಾರಾಜ್ಯ ಮಟ್ಟಕ್ಕೂ ಸಹಿತ ನಮ್ಮ ನಾಗರಮುನ್ನ ಹೆಸರು ಇವತ್ತು ವಾಸಿಗಿದೆ. ಅದಕ್ಕೆ ಇವತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಇವತ್ತು ಇಲ್ಲಿ ಬಂದಿರೋ. ಯಾಕಂದ್ರೆ ಕುಂಬಾರ ಹಾಸ್ಪಿಟಲ್ ಇವತ್ತಿಗೂ ಸಹಿತ ಭಾಳ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಇವತ್ತು. ಯಾಕಂದ್ರೆ ನಮ್ಮ ರವಿ
ಇತರೆ ಸರ್ ಬಂದಾರ ಮತ್ತ ಪೊಲೀಸ್ ಅಂತ ಇದ್ದೀವಿ ಫೇಮಸ್ ಡಾಕ್ಟರ್ ಅವರು ಇಲ್ಲಿ ಬಂದಿದ್ದಾರ ಎವಳೇ ಡಾಕ್ಟರ್ ಅಂತ ಸರ್ ನರ್ಸ್ ಸ್ಟಾಪ್ ಬಾಳ ಇವತ್ತು ಈಗ 204 ವರ್ಷದಾಗ ಈ ಹೊಸ ಹಾಸ್ಪಿಟಲ್ ಅದ ಬಾಳ ಸ್ಟಾಪ್ ಚೆನ್ನಾಗಿದ್ದಾರೆ ಮತ್ತು ನಾವು ಮಂಡಿ ಕೋವಿಡ್ ಹತ್ರ ಆಗಿ ಕೋವಿಡ್ ಹತ್ರ ಆಗಿದ್ವಿ ಮ್ಯಾಕ್ಸಿಮಮ್ ಕಡಿಮೆ ಬಿಲ್ಲೆ ಒಂದು ನಾವರೇ ಒಂದು ಯಾಕಂದ್ರೆ ಒಂದು ಚರ್ಚೆ ಆಗ್ತಿಲ್ಲ ಒಂದು ಯಾಕಂದ್ರೆ ಕೋವಿಡ್ ಸೆಂಟರ್ ಮಾಡೋಣ ಅಂತ ಯಾಕೆ ವಿಚಾರ ಅಂತಂದ್ರೆ ಬೇರೆ ಕಡೆ ನೋಡಿದಾಗ ನಮ್ಮಲ್ಲಿ ಆತಂಕ ನಮ್ಮಲ್ಲೂ ಬಹಳ ಜನ ಇವತ್ತು ಭಾಳ ಒಂದು ನಮ್ಮೆಲ್ಲ ಊರಾಗ ಒಂದು ಸುಳು ಸುಳು ಮುಖಂಡಿರ್ತೀವಿ ಇವತ್ತು ನಮ್ಮ ಕೋವಿಡ್ ಇದ್ರಾಗ ಅಸುನಿಗಿದ್ದಾರೆ ಅದಕ್ಕೆ ಇಲ್ಲ ಒಂದು ಏನು ಮಾಡಿದಾರೆ ಒಂದು ಮೀಟಿಂಗ್ ಮಾಡಿದಾಗ ಕೋವಿಡ್ ಸೆಂಟರ್ ಮಾಡೋ ಅಂತ ವಿಚಾರ ಮಾಡಿದಾಗ ಅವ್ರು ಸಡನ್ಲಿನೇ ಕೋವಿಡ್ ಕೋವಿಡ್ ಸೆಂಟರ್ ಪರಿಶೀಲನೆ ತರಲು ಚಾಲೂ ಮಾಡಿದ್ರು ಚಾಲೂ ಮಾಡಿದಾಗ ಇಲ್ಲಿ ಪೇಷಂಟ್ ಸಹಿತ ಒಂದು 50 ಪೇಷಂಟ್ ಆರಾಮಾಗಿ ಒಂದು ಯಾಕಂದ್ರೆ ಒಳ್ಳೆ ಒಂದು ನಮ್ಮ ನಾಗರ ಮೂಳೆ ಒಂದು ಈ ಪಾಂಡುರಂಗ ರಾಯಚೂರು ಬೆನ್ನೆಲುಬೆ ಅಂತ ಕುಂಬಾರ ಹಾಸ್ಪಿಟಲ್ ಹೇಳಕ್ಕೆ ಸುತ್ತ ಬದಲು ಜನರಿಗೆ ಆಯ್ತು ಅಂತರ್ಮಯ ಮಟ್ಟದ ರಾಜ್ಯದ ಎಲ್ಲ ಜನರಿಗೂ ಆಯ್ತು ಒಳ್ಳೆ ಒಂದು ಇಲ್ಲಿ ಮೆಡಿಸಿನ್ ಇಟ್ಕೊಂಡು ಮತ್ತೆ ಯಾಕಂದ್ರೆ ಇವತ್ತು ಇಲ್ಲಿ ನಾಗರ ಸಹಿತ ಪರಂಪರೆ ಹೇಗಿದ್ದಾರೆ ಅವ್ರು ಬಡವರು ಯಾರು ಬಂದ್ರೆ ಅವ್ರ ಕಡೆ ದಿಲ್ತೋದ್ರು ಅದೊಂದು ದೊಡ್ಡ ಅವ್ರದ್ದು ಅದೊಂದು ಅವ್ರು ಪಾಂಡುರಂಗ್ರು ಇತ್ತು ನಮ್ಮ ಅನಿಸ್ತೈತೆ ನಾಗರಮೂಳಿ ಜನರಿಗೆ ಅದಕ್ಕೆ ಇದರಿಂದ ಈ ನಾಗರಮೂಳಿ ಕುಂಬಾರ ಹಾಸ್ಪಿಟಲ್ ಇರೋದ್ರಿಂದ ಈ ನಮ್ಮ ನಾಗರಮೂಳಿ ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಏನಾಯ್ತಂದ್ರೆ ಒಂದು ನಮ್ಮಲ್ಲಿ ಸಿಲ್ಕಾನ್ ಸ್ಟ್ರೀಟ್ ಇದು ಅಂತ ಒಂದು ಪರಿಸ್ಥಿತಿ ಆಗಿದ್ರು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಕುಂಬಾರ ಹಾಸ್ಪಿಟಲ್ ಪ್ರತಿಯೊಬ್ಬ ಮನುಷ್ಯ ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಯಾಕಂದ್ರೆ ಒಬ್ಬ ಪಟ್ಟೆ ಅಂಗಡಿ ನೋಡ್ಕೊಂಡು ಒಬ್ಬ ಕಿರಾಣಿ ನೋಡ್ಕೊಂಡು ಒಬ್ಬ ಚಪ್ಪಲ್ ಮಾರಾಟ ಸಹಿತ ಇಂಥ ಪರಿಸ್ಥಿತಿ ಇದ್ದಾರೆ ಅಂದ್ರೆ ಅವ್ರು ಉನ್ನತ ಮಟ್ಟಕ್ಕೆ ಬಂದಿರೋದ್ರೆ ಅದು ಯಾರಾದ್ರೆ ಕುಂಬಾರ ಹಾಸ್ಪಿಟಲ್ ಇವತ್ತು ಜಾರಿಕೊಳ್ಳಿ ಅಂತಂದ್ರೆ ಅಗದಿ ಅವರು ಅತಿ ಬಡವರ ಬಗ್ಗೆ ಬಹಳ ಕಳಕಳಿ ಬಂದಿದ್ದವರು ನಾ ಮೊದಲಿಂದ ಅವ್ರು ಎಮ್ ಎಲ್ ಸಿ ಇದ್ದಾಗ ನಾ 90 94 97 ಎಮ್ ಎಲ್ ಸಿ ನಿಂತಿರೋ ನಾವು ಅವ್ರು ಅಲ್ಲಿ ಹೋಗಿರೋ ಸತ್ಯೇಂದ್ರ ಜಾರಿಕೊಳ್ಳಿ ನಾವು ಬರೇ ಆದ ತಕ್ಷಣ ಇವತ್ತು ಅಲ್ಲೇ ನಾನು ಬೇಕಾಗ್ತದನ್ನ ನಾವು ಊರಾಗ ಸಮುದಾಯ ಮಾಡೋರು ಫಸ್ಟ್ ಸಮುದಾಯ ಬಂದು ಮಾಡ್ಕೊಂಡ್ರೆ ಸಚಿವರೇ ಜನಕೊಂಡು 3 ಲಕ್ಷ ಕೊಟ್ಟರು ನಂತರ ಇವ್ರಿಬ್ಬರು ಸೈಬ್ ಸೈತ್ 3 ಲಕ್ಷ ರೂಪಾಯಿ ಕೊಡೋರು ಅನ್ನೋದು ಯಾಕಂದ್ರೆ ನಾಗರಮೂಳಿ ಮ್ಯಾಕ್ಸಿಮಮ್ ನಮ್ಮಲ್ಲಿ ಮಲಗೋಡ ನೀರಲ್ಲಿ ಅವರು ಇದ್ರು ಯಾಕಂದ್ರೆ ನಮಗೆ ದೊಡ್ಡ ಒಂದು ದುರಂಕಾರ ನಮ್ಗೆ ದೊಡ್ಡ ಯಾಕಂದ್ರೆ ಒಬ್ಬ ಒಳ್ಳೆ ನೆಡ್ರೆ ಕರ್ಕೊಂಡೆವು ಈಗ ನಾವು ಅವ್ರು ಎಲ್ಲಿ ಹೋಗಲಿಲ್ಲ ನಮಗೆ ರಾಜಕೀಯ ವಿಷಯದಾಗಲಿ ಇವ್ರು ಸಾಮಾಜಿಕ ವಿಷಯದಾಗಲಿ ಇವ್ರು ಗುಡಿ ಕೆಲಸಗಳು ಮಾಡಿದ್ರೆ ನಮ್ಮ ಅವರು ಸಹ ಸರ್ಕಾರ ಐತೆ ಅದಕ್ಕೆ ಕುಂಬಾರ ಹಾಸ್ಪಿಟಲ್ ಇವತ್ತು ನಮ್ಮ ನಗರಮೂಳಿ ಬೆನ್ನೆಲು ಅಂತ ಕೇಳಿ ಈ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಹಿತ ಇವತ್ತು ಬಾಸ್ ಸರ್ಕಾರ ಐತೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವೀರಕುಮಾರ್ ಪಾಟೀಲ್, ಲಕ್ಷ್ಮಣರಾವ್ ಚಿಂಗಳೆ, ಮಹಾವೀರ್ ಮೋಹಿತೆ, ಎಚ್ ಎಸ್ ನಸಲಾಪುರೆ, ವೈದ್ಯ ಡಾಕ್ಟರ್ ಎಂ ಬಿ ಕುಂಬಾರ್, ವಿನಾಯಕ್ ಕುಂಬಾರ್, ರಾಜು ಕುಂಬಾರ್, ಬಸು ಕುಂಬಾರ್, ಶರಾವತಿ ಕುಂಬಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.